ಮಾಡಿಲ್ವೇನೋ ಅನ್ಸು. ಇಲ್ಲಿ ಮಾತಾಡೋದು ನೋಡಿ, ಬಿಗ್ ಬಾಸ್ ಮನೇಲಿ ಅದಕ್ಕೆ ಜಾಗ ಇರ್ಕೂಡ್ದು. ಮಾತಿನ ಮಲ್ಲ ಟಾಕಿಂಗ್ ಸ್ಟಾರ್ಟ್ಸ್. ಸುದೀಪ್ ಆಗಮನವಾಗದೆ ಬಿಗ್ ಬಾಸ್ ಸೀಸನ್ 11ರ ಒಂದು ವೀಕೆಂಡ್ ಮುಕ್ತಾಯವಾಗಿದೆ. ತಾಯಿ ಅಗಲಿಕೆಯ ನೋವಿನಲ್ಲಿರುವ ಕಿಚ್ಚ, ವಾರದ ಕಥೆ ಕಿಚ್ಚನ ಜೊತೆ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗಳ ಚಿತ್ರೀಕರಣಕ್ಕೆ ಹಾಜರು ಆಗಲಿಲ್ಲ. ಆದರೆ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ನಟ ಸೃಜನ್ ಲೋಕೇಶ್ ಎರಡೂ ಸಂಚಿಕೆಗಳ ನೇತೃತ್ವ ವಹಿಸಿದ್ದಾರೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯೂ ಆಗಿರುವ ಸೃಜನ್ ಲೋಕೇಶ್ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಸುವುದು ಗೊತ್ತಾಗ್ತಿದೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 11ರ 4 ವಾರಗಳು ಕಂಪ್ಲೀಟ್ ಆಗಿವೆ. ಮೂವರು ಮನೆಯಿಂದ ಹೊರಬಂದಿದ್ದಾರೆ. ಮೊದಲ ವಾರವೇ ಯಮುನಾ ಶ್ರೀನಿಧಿ ಎಲಿಮಿನೇಟ್ ಆಗಿದ್ರು. ಎರಡನೇ ವಾರ ದಸರಾ ಸಂಭ್ರಮದಲ್ಲಿ ಎಲಿಮಿನೇಷನ್ ಇರಲಿಲ್ಲ. ಮೂರನೇ ವಾರ ನಡುವೆಯೇ ಜಗದೀಶ್ ಮತ್ತು ರಂಜಿತ್ ಮನೆಯಿಂದ ಹೊರಬರುವ ಶಿಕ್ಷೆ ಎದುರಿಸಿದ್ರು. ನಾಲ್ಕನೇ ವಾರ ಮೋಕ್ಷಿತ, ಭವ್ಯ, ಚೈತ್ರ, ಗೌತಮಿ, ಹಂಸ, ಮಂಜು, ಮಾನಸ, ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಮನೆಯಿಂದ ಹೊರಬರಲು ನಾಮಿನೇಟ್ ಆಗಿದ್ದಾರೆ. ಸುದೀಪ್ ಬದಲು ಎಲಿಮಿನೇಷನ್ ಮಾಡಲು ಸೃಜನ್ ಲೋಕೇಶ್ ಮನೆಯೊಳಗೆ ಹೋಗಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ವೈರಲ್ ಆಗ್ತಿದೆ. ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಟಾಕಿಂಗ್ ಸ್ಟಾರ್ ಸ್ಪರ್ಧಿಗಳಿಗೆ ಸಿಹಿಯಾದ ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಬಳಿಕ ಎಲಿಮಿನೇಷನ್ ಆಗಿರುವುದು ಯಾರು ಎಂದು ಹೇಳಲು ಮುಂದಾಗಿದ್ದಾರೆ. ಮಾನಸ ಕಣ್ಣೀರು ಹಾಕಿದ್ದಾರೆ. ಮನೆಯೊಳಗೆ ಎರಡು ಕಾರುಗಳು ಬಂದಿದೆ. ಅದರಲ್ಲಿ ಒಬ್ಬರು ಹತ್ತಿ ಹೊರ ಬಂದಿರುವಂತೆ ತೋರಿಸಲಾಗಿದೆ. ಆದರೆ ಅದು ಯಾರು ಎನ್ನುವುದು ಇನ್ನೂ ಖಚಿತವಾಗಿಲ್ಲ. ಕೆಲವರ ಪ್ರಕಾರ ಈ ವಾರ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಕಾರಣವೂ ಇದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಶೋನಲ್ಲಿ ವಾರಕ್ಕೆ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗುತ್ತೆ. ಕೆಲವೊಮ್ಮೆ ಇಬ್ಬರು ಹೊರ ಬಂದಿರುವ ಉದಾಹರಣೆ ಕೂಡ ಇದೆ. ಎಲಿಮಿನೇಟ್ ಆಗದೆ ಇರುವುದನ್ನ ನೋಡಿದ್ದೇವೆ. ಮೂರನೇ ವಾರ ಜಗದೀಶ್ ಹಾಗೂ ರಂಜಿತ್ ಇಬ್ಬರೂ ಹೊರಬಂದಿರುವುದರಿಂದ ಈ ವಾರವೂ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ ಎನ್ನಲಾಗ್ತಿದೆ. ಆದರೆ ರಾತ್ರಿ ಎಪಿಸೋಡ್ ನೋಡಿದ ಬಳಿಕ ಖಚಿತ ಮಾಹಿತಿ ಸಿಗಲಿದೆ. ಶನಿವಾರದ ಎಪಿಸೋಡ್ನಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ಮನೆಯೊಳಗೆ ಹೋಗಿ ಪಂಚಾಯಿತಿ ನಡೆಸಿದ್ರು. ಮಾನಸ ಸೇರಿದಂತೆ ಕೆಲವರಿಗೆ ನಗುನಗುತ್ತಾ ಕ್ಲಾಸ್ ತೆಗೆದುಕೊಂಡ್ರು. ವೀಕ್ಷಕರ ನಿಮ್ಮನ್ನ ನೋಡಿ ಗೊಂದಲಕ್ಕೀಡಾಗ್ತಿದ್ದಾರೆ, ನಾಟಕ ಬೇಡ, ನೈಜವಾಗಿ ಆಟ ಆಡಿ ಎಂದು ಕಿವಿಮಾತು ಹೇಳಿದ್ರು. ಎಲ್ಲರೂ ಭಟ್ರ ಮಾತುಗಳಿಗೆ ತಲೆದೂಗಿದ್ರು. ಇನ್ನು ಮುಂದೆ ಇಂತಹ ತಪ್ಪು ಮಾಡಲ್ಲ ಎಂದು ಹೇಳಿದ್ದಾರೆ. ಮುಂದೆ ಉತ್ತಮವಾಗಿ ಆಡಿ ವೀಕ್ಷಕರ ಮನ ಗೆಲ್ಲುವ ಪಣ ತೊಟ್ಟಿದ್ದಾರೆ. ನಟ ಸೃಜನ್ ಲೋಕೇಶ್ಗೆ ಬಿಗ್ ಬಾಸ್ ಮನೆ ಹೊಸದಲ್ಲ. ಎರಡನೇ ಸೀಸನ್ಗೆ ಸ್ವತಃ ಸ್ಪರ್ಧಿಯಾಗಿ ಹೋಗಿದ್ರು. ಫಸ್ಟ್ ರನ್ನರ್ ಅಪ್ ಎನಿಸಿಕೊಂಡಿದ್ರು. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಕೆಲ ಶೋಗಳ ನಿರೂಪಕರಾಗಿ ತೀರ್ಪುಗಾರರಾಗಿ ಸೃಜನ್ ಗುರುತಿಸಿಕೊಂಡಿದ್ದಾರೆ. ಶೀಘ್ರದಲ್ಲೇ ಮಜಾ ಭಾರತ ಹೊಸ ಸೀಸನ್ ಆರಂಭವಾಗುವ ನಿರೀಕ್ಷೆ ಇದೆ. ಅಭಿಮಾನಿಗಳು ಕೂಡ ಈ ಶೋ ನಿರೂಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ.